ಸಾಕ್ಷಿ ಗುಡ್ಡೆ ಅಂದ್ರೆ ಅರ್ಥ ಏನ್ ಗೊತ್ತಿದ್ಯಾ ಆ ವ್ಯಕ್ತಿಗೆ? ಅವ್ರ ಲೆಕ್ಕಾಚಾರದಲ್ಲಿ ಸಾಕ್ಷಿ ಗುಡ್ಡೆ ಅಂದ್ರೆ ಕನಕಪುರ. ಯಾವ ತರ ಸಾಕ್ಷಿ ಗುಡ್ಡೆ ಬೇಕು ಅವರಿಗೆ? ಅವರ ಪ್ರಕಾರ ಕನಕಪುರದ ಪ್ರಾಕೃತಿಕ ಸಂಪತ್ತು ಲೂಟಿ ಮಾಡಿ ವಿದೇಶಕ್ಕೆ ಕಳಿಸಿದ್ದಾರಲ್ಲ, ಅಂತಹ ಕೆಲಸವನ್ನ ನಾನು ಚನ್ನಪಟ್ಟಣದಲ್ಲಿ ಮಾಡಬೇಕಿತ್ತ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಪ್ರಶ್ನೆ ಮಾಡಿದ್ದಾರೆ. ಪ್ರಚಾರದ ವೇಳೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಸಾತನೂರು ವಿಧಾನಸಭಾ ಕ್ಷೇತ್ರದ ಸಾಧನೆ ಏನು, ತಾಲೂಕು ಕೇಂದ್ರ ಮಾಡಿ ಅಂತ ಅಲ್ಲಿನ ಜನರು ಕೇಳಿದ್ರು, ಅದನ್ನೇ ಮಾಡಕ್ಕೆ ಆಗಿಲ್ಲ, ಡೆವಲಪ್ಮೆಂಟ್ ಸಾಕ್ಷಿ ಗುಡ್ಡೆ ಬೇರೆ, ಇವರ ಸಾಕ್ಷಿ ಗುಡ್ಡೆ ಬೇರೆ ಎಂದು ಕುಟುಕಿದ್ದಾರೆ. ಬಂಡೆಗಳನ್ನ ಸಾಕ್ಷಿ ಗುಡ್ಡೆ ಅಂದ್ರೆ ಅರ್ಥ ಏನ್ ಗೊತ್ತಿದ್ಯಾ ಆ ವ್ಯಕ್ತಿಗೆ? ಅವ್ರ ಲೆಕ್ಕಾಚಾರದಲ್ಲಿ ಸಾಕ್ಷಿ ಗುಡ್ಡೆ ಅಂದ್ರೆ ಕನಕಪುರದ ಪ್ರಾಕೃತಿಕ ಸಂಪತ್ತಿನ ಬಂಡೆಗಳನ್ನು ಕಾನೂನುಬಾಹಿರವಾಗಿ ಲೂಟಿ ಮಾಡಿ ವಿದೇಶಗಳಿಗೆ ಕಳಿಸಿರ್ತಕ್ಕಂಥ ಅಂಥ ಸಾಕ್ಷಿ ಗುಡ್ಡನ ಚನ್ನಪಟ್ಟಣದಲ್ಲಿ ನಾನು ಮಾಡಿ ತೋರಿಸ್ಬೇಕಾಗಿತ್ತ? ಅದು ನಾನು ಹೇಳೋದಲ್ಲ, ಕನಕಪುರದಲ್ಲಿ ನಡೆದಂಥ ಅವ್ಯವಹಾರಗಳ ಬಗ್ಗೆ ಅರಣ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರತಕ್ಕಂಥದ್ದಿರ್ಬೋದು, ಬಡ ರೈತರ ಭೂಮಿಗಳಲ್ಲಿ ಭಯಭೀತಿ ಹುಟ್ಟಿಸಿ ಕಲ್ಲು ಹೊಡಿತಕ್ಕಂಥ ಕೆಲಸ ಮಾಡಿದ್ರಲ್ಲ, ಒಂದು ರಿಪೋರ್ಟ್ನ ಈಗಿನ ಕಾಂಗ್ರೆಸ್ ಅಭ್ಯರ್ಥಿ ತಯಾರು ಮಾಡಿ ಹಂಚಿದ್ರಲ್ಲ, ನಾನು ಹೇಳೋದಕ್ಕಿಂತ ಅವ್ರನ್ನೇ ಕೇಳಿದ್ರೆ ಹೇಳ್ತಾರೆ ಸಾಕ್ಷಿ ಗುಡ್ಡೆ. ಅವರ ಸಾಕ್ಷಿ ಗುಡ್ಡೆ ಏನಿದೆ ಅನ್ನೋದನ್ನ ಯೋಗೇಶ್ವರ್ ಕೇಳಿದ್ರೆ ಹೇಳ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಯಾವುದೋ ಒಂದು ಟಿವಿಯಲ್ಲಿ ನೋಡ್ತಾ ಇದ್ದೆ ನಾನು, ಯೋಗೇಶ್ವರ್ ಅವರು ಅವ್ರ ಅಂತ ಬಂದ್ರೆ ಚನ್ನಪಟ್ಟಣಕ್ಕೆ ಬಂದರೆ ಅದು ಎಂಥದ್ದು ಹೆಣ್ಮಕ್ಳ ಕೈನಲ್ಲಿ ಪರ್ಕೆಲ ಪರ್ಕೆಲ್ ಓಡಿಸ್ತೀನಿ ಅಂತ ಏನು ಹೇಳಿದ್ರು ಅಂತೇಳಿ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಇದಕ್ಕಿಂತಲೂ ಬೇಕಾ ಅವರಿಗೆ ಸಾಕ್ಷಿ ಗುಡ್ಡೆ? ಚನ್ನಪಟ್ಟಿ ಕೊಟ್ಟರೆ ಕೊಡುಗೆ ಏನು ಅವ್ರದ್ದು? ಚನ್ನಪಟ್ಟಣದ ವಿರೂಪಾಕ್ಷಪುರ ಹೋಬಳಿ ಸುಮಾರು 25 ವರ್ಷಗಳ ಕಾಲ ಸಾತನೂರನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲೇ ಇತ್ತು. ಏನು ಸಾಧನೆ ಮಾಡಿದ್ದಾರೆ ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ? ಅಲ್ಲಿಯ ಜನ ಒಂದು ಸಾತನೂರು ಕ್ಷೇತ್ರವನ್ನು ಒಂದು ತಾಲೂಕು ಕೇಂದ್ರ ಮಾಡಿ ಅಂತ ಹೇಳಿದರು. ಅದನ್ನೇ ಮಾಡೋಕ್ಕೆ ಅವ್ರ ಕೈಲಾಗಿಲ್ಲ. ಇನ್ನು ನಮ್ಮ ರಾಮನಗರ ಜಿಲ್ಲೆಯನ್ನು ರಚನೆ ಮಾಡಿ ರಾಮನಗರ ಜಿಲ್ಲೆಯಲ್ಲಿ ಯಾವ್ಯಾವ ಸಾಕ್ಷಿ ಗುಡ್ಡೆ ಬೇಕು, ಇವತ್ತು ಇರ್ತಕ್ಕಂಥ ಸಾಕ್ಷಿ ಗುಡ್ಡೆಗಳು ಡೆವಲಪ್ಮೆಂಟ್ ಸಾಕ್ಷಿ ಗುಡ್ಡೆ ಅಲ್ಲ, ಡೆವಲಪ್ಮೆಂಟ್ ಸಾಕ್ಷಿ ಗುಡ್ಡೆಗಳನ್ನು ನಾನು ಹೇಳ್ತಾ ಇದ್ದೇನೆ. ಇವರ ಸಾಕ್ಷಿ ಗುಡ್ಡೆ ಬೇರೆ. ದೇವೇಗೌಡರು ಕುಮಾರಸ್ವಾಮಿ ರಾಮನಗರ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಸಾಕ್ಷಿ ಗುಡ್ಡೆಗಳು ಜನಗಳ ಕಣ್ಣಿಗೆ ಕಾಣುತ್ತೆ, ಇವ್ರ ಗುಡ್ಡೆಗಳು ವಿದೇಶದಲ್ಲಿ ಕಾಣ್ತವೆ, ಇವ್ರ ಸಾಕ್ಷಿ ಗುಡ್ಡೆಗಳು. ಇದೇ ನನಗೆ ಅವರಿಗೆ ಇರೋ ವ್ಯತ್ಯಾಸ. ಚನ್ನಪಟ್ಟಣದಿಂದ ನಾನು ಹೊರಹೋಗಬೇಕು ಅಂತಕ್ಕಂಥದ್ದು ಇವರೆಲ್ಲ ತೀರ್ಮಾನ ಕೊಡೋರು, ಚನ್ನಪಟ್ಟಣದ ಮತದಾರ ಬಂಧುಗಳು ಅವ್ರ ತೀರ್ಮಾನ ಇಲ್ಲ. ಅಂತಿಮವಾಗಿ ನೋಡೋಣ ಚನ್ನಪಟ್ಟಣದ ಮತದಾರ ಏನು ತೀರ್ಮಾನ ಕೊಡ್ತಾರೆ. ಈಗಲೂ ಸಹ ಯಾಕಿನ ಪತ್ರಿಕೆಯಲ್ಲಿ ನೋಡಿದೆ, ಕುಮಾರಸ್ವಾಮಿ ಕಾಲದಲ್ಲಿ, ಯಡಿಯೂರಪ್ಪನವ್ರ ಕಾಲದಲ್ಲಿ, ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ ವಕ್ತ ವಿಷಯದಲ್ಲಿ ಏನೇನು ತೀರ್ಮಾನ ತಗೊಂಡವ್ರೆ ಅಂತ ಹೇಳಿ, ನನ್ನ ಮುಂದೆ ಯಾವುದೇ ರೀತಿಯ ವಕ್ತಿಗೆ ಸಂಬಂಧಪಟ್ಟಂಥ ಫೈಲ್ಗಳು ಯಾವುದೂ ನನ್ನ ಹತ್ರ ಬಂದಿಲ್ಲ. ನನಗಿರ್ತಕ್ಕಂಥ ನೆನಪಿನ ಶಕ್ತಿನಲ್ಲಿ ಯಾವುದೇ ಫೈಲ್ಗಳು ವಕ್ತಿಗೆ ಸಂಬಂಧಪಟ್ಟಂಥ ತೀರ್ಮಾನ ತಗೊಳ್ಳಿಕ್ಕೆ ನಮ್ಮ ರೈತರ ಭೂಮಿಗಳನ್ನು, ನಮ್ಮ ಹಿಂದೂ ಮಠಗಳ ಭೂಮಿಯನ್ನು,
ಇಲ್ಲ ರಾಮನಗರದ ಬೆಟ್ಟ ಗುಡ್ಡಗಳಿದೆಯಲ್ಲ ಇತಿಹಾಸ ಇರತಕ್ಕಂಥ ಆ ಬೆಟ್ಟ ಗುಡ್ಡಗಳನ್ನು ಒಕ್ತಿಗೆ ಸೇರಿಸಬೇಕು ಅಂತ ಹೇಳಿ ನನ್ನ ಕಾಲದಲ್ಲಿ ನನ್ನ ಮುಂದೆ ಫೇಲ್ ಯಾವುದಂತೂ ಬಂದಿಲ್ಲ. ಅದು ಯಾವ ಆಂಗಲ್ ಮುಖ್ಯಮಂತ್ರಿಗಳು ಹೇಳಿದ್ದಾರೋ ಗೊತ್ತಿಲ್ಲ ನನಗೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆ ಇದೆಯಲ್ಲ, ಮಾಡ್ಕೊಂಡಿರ್ತ ತಪ್ಪನ್ನು ಇನ್ನೊಬ್ಬರ ಮೇಲೆ ಒರೆಸ್ತಕ್ಕಂಥದ್ದು ನಿಲ್ಲಿಸಿ. ಅದು ಏನಿದೆ ಬಿಡಿ ಜನಗಳ ಮುಂದೆ, ಏನಾದರೂ ನನ್ನ ಕಾಲದಲ್ಲಿ ಆ ರೀತಿ ಪ್ರಕರಣ ಏನಾದರೂ ಆಗಿದ್ದರೆ ಅದು ಕಾಂಗ್ರೆಸ್ಗೆ ಸೇರುತ್ತೆ. ರೆವಿನ್ಯೂ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು, ಮೈನಾರಿಟಿಯ ಮಿನಿಸ್ಟ್ರು ಇದೇ ಈಗಿನ ಈ ಪ್ರಾಬ್ಲಮ್ಗೆ ತಂದು ಈಗ ಒಟ್ಟಿನ ಇಶ್ಯೂ ಸ್ಟಾರ್ಟ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ವ್ಯಕ್ತಿ ಏನಿದ್ದಾರೆ ಮಂತ್ರಿ, ಅವರೇ ತಾನೇ ಆಗ ಅವ್ರನ್ನ ಮಂತ್ರಿ ಮಾಡ್ಕೊಂಡಿದ್ದವರು ಕಾಂಗ್ರೆಸ್ನವರು. ಅವರಿಂದ ಏನಾದರೂ ಅವ್ರ ಲೆವೆಲಲ್ಲಿ ಆಗಿದ್ದು ನನಗೆ ಸಂಬಂಧ ಇಲ್ಲ. ನನ್ನ ಮುಂದೆ ಯಾವುದೇ ರೀತಿ ಆ ಥರ ಫೈಲ್ಗಳು ಬಂದು ನಾನು ಯಾರಿಗೂ ಸೂಚನೆ ಕೊಟ್ಟಿಲ್ಲ. ಹಿಂದೂ ಸಮಾಜದ ಪ್ರಾಪರ್ಟಿ, ನನ್ನ ರೈತ ಬಂಧುಗಳ ಪ್ರಾಪರ್ಟಿ ನಮ್ಮ ರೈತರ ಹತ್ರಲ್ಲ ಇದೆ. ಅದನ್ನು ಮತ್ತೊಂದು ಸಮಾಜಕ್ಕೆ ಕಾನೂನು ಬಾಹಿರವಾಗಿ ಕೊಡ್ತಕ್ಕಂಥ ತೀರ್ಮಾನಗಳು ನನ್ನ ಕಾಲದಲ್ಲಿ ಎಲ್ಲೂ ಅಂಥ ಒಂದು ಘಟನೆಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೋಬೇಕು. ನಾನು ರಾಜಕೀಯ ಇಂಥ ವಿಷಯಗಳಲ್ಲಿ ಈ ಕ್ಷಣದವರೆಗೂ ಮಾಡಿಲ್ಲ. ನನ್ನನ್ನು ಎಳೆಯೋದಾದರೆ ತಯಾರಾಗಿದ್ದೇನೆ, ಅದಕ್ಕೂ ಏನು ಪಲಾಯನವಾದ ಮಾಡಲ್ಲ. ಅದರಿಂದ ಮಾತನಾಡಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಈ ರೀತಿಯ ಸುಳ್ಳು ಹೇಳ್ತಕ್ಕಂಥದ್ದು, ಸತ್ಯ ಹರಿಶ್ಚಂದ್ರ ಅಂತಾರೆ, ಸತ್ಯಮೇವ ಜಯತೆ ಅಂತಾರೆ, ಯಾವ ಸತ್ಯಮೇವ ಜಯತೆ ನಿಮ್ಮಿಂದ ಇವತ್ತು ರಾಜ್ಯದಲ್ಲಿ ನಾವು ಕಾಣ್ತಾ ಇರೋದು? ಸ್ವಲ್ಪ ಜವಾಬ್ದಾರಿಯಿಂದ ವರ್ತನೆ ಮಾಡಿ ಅಂತಕ್ಕಂಥದ್ದು ಹೇಳ್ತೀನಿ. ಅವರದೇ ಶಾಸಕರುಗಳು ಅಸಮಾಧಾನಗೊಂಡಿದ್ದಾರೆ ಎನ್ನುವ ಒಂದು ಮಾಹಿತಿ. ಇದು ಸರ್ವನಾಶದ ಕಾಲ, ಕಾಂಗ್ರೆಸ್ನ ಸರ್ವನಾಶದ ಕಾಲ. ನಾವು ಹೇಳೋದಲ್ಲ, ಅವರ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರೇ ಮೊನ್ನೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಕ್ಕಪಕ್ಕ ಕೂರಿಸ್ಕೊಂಡು ಇವರಿಬ್ಬರನ್ನ, ಮುಂದೆ ಕರ್ನಾಟಕದಲ್ಲಿ ನಿಮ್ಮ ಈ ರೀತಿಯ ನಡವಳಿಕೆಗಳಿಂದ ಕಾಂಗ್ರೆಸ್ನ ಸಂಪೂರ್ಣ ನಾಶ ಮಾಡತಕ್ಕಂಥದ್ದು ನಡೀತಾ ಇದೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿರೋದು ನಾವಲ್ಲ, ಖರ್ಗೆ ಅವರು ಕೊಟ್ಟಿದ್ದಾರೆ, ಅವರ ಅಧ್ಯಕ್ಷರು. ಸ್ವಲ್ಪ ನಡೀಬೇಕಾದ್ರೆ ಸಾರ್ವಜನಿಕವಾಗಿ ಎಷ್ಟು ದಿನ ಜನಗಳಿಗೆ ಮೋಸ ಮಾಡ್ತೀರಿ? ಭಾಳ ದಿವಸ ನಡೆಯಲ್ಲ. ಅದರಿಂದ ಮಾಡಿರೋ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಜನಗಳಲ್ಲಿ ಕ್ಷಮೆ ಕೇಳ್ಕೊಂಡು ಮತ್ತೆ ಮುಂದುವರ್ಕೊಳ್ಳಿ. ಅವ್ರ ಪಕ್ಷದಲ್ಲಿ ಅವರು, ಅದಕ್ಕೆ ನಾನು ಹೇಳಿದ್ದು ಈ ಸರ್ಕಾರ ಭಾಳ ದಿವಸ ಇರೋ ಸರ್ಕಾರ ಅಲ್ಲ ಅಂತ. ಪದೇ ಪದೇ ಈ ರೀತಿಯ ಒಂದು ಕಾಂಟ್ರವರ್ಸಿಗಳನ್ನು ಮಾಡಿ ಅಂತಿಮವಾಗಿ ಜನವೇ ನುಗ್ಗತಕ್ಕಂಥ ಕಾಲ ಬರ್ತದೆ ಅಂತ ಹೇಳಿದ್ರಲ್ಲ, ರಾಷ್ಟ್ರ ನಮ್ಮ ರಾಜ್ಯಪಾಲರ ನಿವಾಸಿಗೂ ನುಗ್ಗುತ್ತಾರೆ ಅಂತ ಹೇಳಿ, ಆ ಬಾಂಗ್ಲಾ ಮಾದರಿ, ಆ ಮಾದರಿ ಇವರ ನಾಯಕರುಗಳು ಹೇಳಿದ್ರಲ್ಲ, ಎಮ್ ಎಲ್ ಸಿನೋ ಯಾರೋ ಒಬ್ಬರು ವ್ಯಕ್ತಿ, ಆ ರೀತಿ ನಿಮ್ಗಳಿಗೆ ನುಗ್ಗಿಬಿಟ್ಟವರು ಜನ, ನಿಮ್ಮ ಈ ನಡವಳಿಕೆ ನೋಡಿ ನಿಮ್ಗಳಿಗೆ ನಿಮ್ಮ ಮನೆಗಳಿಗೆ ನುಗ್ಗಿ ಮುಂದೆ ಹೆಚ್ಚು ಕಡಿಮೆ ಆಗ್ತದಲ್ಲ, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ನೀವು ಕೈ ಚೆಲ್ ಕೂರಬೇಕಾದ ಕಾಲ ಬಂದ್ಬಿಡ್ಬೋದು. ಈಗಲೇ ಅದನ್ನು ಸರಿಪಡಿಸ್ಕೊಳ್ಳಿ. ನಿಮ್ಮ ಶಾಸಕರು ಅದು ಎಂಥದ್ದು ರಾಜ್ಯಪಾಲರ ಮನೆಗೆ ಹೋಗ್ತಾರೆ ಅಂತ ಹೇಳಿದ್ರಲ್ಲ, ಆ ಘಟನೆ ನಿಮ್ಮ ಮನೆಗಳಿಗೆ